ವೆಲ್ಕಮ್ ಬ್ಯಾಕ್. ಧರ್ಮ ದಂಗಲ್ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿದೆ. ಅಲ್ಲಿ ನಿನ್ನೆ ನಡೆದಂತಹ ಘಟನೆ ಇದು. ನೆನೆ ಮುಂಚಾರೆ 10:30ಕ್ಕೆ ಇಬ್ರು ಹೋಗ್ತಾ ಇದ್ರು, ಇನ್ಯಾರೋ ಬಂದು ಸಡನ್ ಆಗಿ ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ. ಅದಾದ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ತದನಂತರ ರಾಮನವಮಿ ಹಬ್ಬ ಮಾಡಿದ್ದಕ್ಕೆ ಹಲ್ಲೆಯನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಕಲ್ಲಿನಿಂದ ಹಲ್ಲೆ ಆಗುತ್ತೆ, ಅವರ ತಲೆಗೆ, ಎದೆಗೆ, ಕೈಕಾಲುಗಳಿಗೆ ಏಟಾಗಿದೆ, ತುಂಬ ಬಲವಾಗಿ ಏಟು ಬಿದ್ದಿದೆ. ಹಾಗಾಗಿ ಆಸ್ಪತ್ರೆಗೆ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಎವಿಪಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡ್ರವರು ಅವರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಬೇರೆ ರಾಜ್ಯದವರು, ನಮ್ಮ ರಾಜ್ಯದವರು, ಆ ಕ್ಯಾಂಪಸ್ಸಲ್ಲಿ ಇರೋರು ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಮೊದಲಿಂದಲೂ ಕೂಡ ಧಮಕಿ ಹಾಕ್ತಾನೆ ಬಂದಿದ್ದಾರಂತೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ಈಗಲೂ ಕೂಡ ಜೀವ ಭಯ ಇದೆ ಅಂತ ಗಾಯಾಳು ವಿಶ್ವನಾಥ್ ಕೂಡ ಆಗಲೇ ಹೇಳಿಕೆ ಕೊಟ್ಟರು. ಕೆಲವು ಹೊತ್ತಿನ ಮುಂಚೆ ನರೇಂದ್ರ ಅಂತ PhD ಸ್ಟೂಡೆಂಟ್, ಆತ ಕೂಡ ದೂರವಾಣಿ ಸಂಪರ್ಕಕ್ಕೆ ಬಂದು ನಮಗೆ ಜೀವ ಭಯ ಇದೆ ಅಂತ ಕೂಡ ಮೆನ್ಷನ್ ಮಾಡ್ತಿದ್ದ. ನಿನ್ನೆ ಬೆಳಗ್ಗೆ ಆದಂತಹ ಗಲಾಟೆಯ ದೃಶ್ಯ ಎಕ್ಸ್ಕ್ಲೂಸಿವ್ ಆನ್ News 18. ಕೆಲವೇ ಹೊತ್ತಿನ ಮುಂಚೆ ಗಾಯಾಳುಗಳಲ್ಲೊಬ್ಬ ವಿಶ್ವನಾಥ್ ಕೂಡ ನೋಡ್ತಾ ಇದ್ದೀರಿ, ಜೊತೆಗೆ ನರೇಂದ್ರ ಅಂತ ಕೂಡ ಇದ್ದಾನೆ. ಆತ PhD, ಅದೇ ಸಂಶೋಧನಾ ವಿದ್ಯಾರ್ಥಿ. ಆತ ನರೇಂದ್ರ ಅವ್ರ ಜೊತೆ ಮಾತಾಡಿಸುವಂಥ ಪ್ರಯತ್ನ ಮಾಡಿದಾಗಲೂ ಆತ ಕೂಡ ಇದೇ ಥರ ಹೇಳ್ತಿದ್ದ, ನಮಗೆ ಏಕಾಕಿ ಬಂದು ಅಟ್ಯಾಕ್ ಮಾಡಿದ್ರು, ಅದಾದಮೇಲೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಂದಾಗ ನಾವು ಅಲ್ಲಿಂದ ತಪ್ಪಿಸ್ಕೊಂಡ್ವಿ, ಅದು ನಿರಂತರವಾಗಿ ಹಲ್ಲೆ ಆಗ್ತಿದೆ, ಜೀವ ಭಯ ಕೂಡ ಇದೆ ಅಂತ ನರೇಂದ್ರ ಮೆನ್ಷನ್ ಮಾಡ್ತಿದ್ದ.